ನನ್ನ ಹೆಸರು ನಾಗೇಂದ್ರನ್ ಅಂತ. ನಾವು ಇದೇ ಲ್ಯಾಬೊರೇಟ್ರಿನಲ್ಲಿ ನಾವು ಪಿ ಎಚ್ ಡಿ ಮಾಡಿದ್ವಿ. ಅದಕ್ಕೆ ಮುಂಚೆ ಎಮ್ ಎಸ್ ಸಿ ಓದಿದ್ವಿ. ಎಮ್ ಎಸ್ ಸಿ ಓದುವಾಗ ನಾವು ಸ್ವಾಮಿಯವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ, ಅವ್ರು ಮಾಡಿರುವಂತಹ ರಿಸರ್ಚ್ನ ತಿಳ್ಕೊಂಡಿದ್ವಿ. ಅದಾದ ನಂತರ ಪಿ ಎಚ್ ಡಿ ಮಾಡಿದಾಗ ನಮ್ಮ ಗುರುಗಳಾದ, ಪಿ ಎಚ್ ಡಿ ಗುರುಗಳಾದ ಗೋವಿಂದಪ್ಪನವರು ಯಾವಾಗಲೂ ಸ್ವಾಮಿಯವರ ಬಗ್ಗೆ ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದರು. ಅವರಿಗೆ ಅವ್ರ ಬಗ್ಗೆ ಕಂಡ್ರೆ ಎಷ್ಟು ಒಂದು ಅಭಿಮಾನ ಅನ್ನೋದಿತ್ತು ಅಂದರೆ, ನಾನು ಏಕಲವ್ಯನ ಥರ ಸ್ವಾಮಿಯವ್ರನ್ನ ಫಾಲೋ ಮಾಡಬೇಕು ಅಂತ ಅವ್ರು ಹೇಳ್ತಾಯಿದ್ರು. ಅಂತಹ ಸ್ವಾಮಿಯವ್ರನ್ನ ಅವರು ಚೇರ್ಮನ್ ಆದಾಗ ಮೈಸೂರಿಗೆ ಕರೆಸಬೇಕು ಅಂತ ಒಂದು ತೀರ್ಮಾನ ತಗೊಂಡಾಗ ನಾವೆಲ್ಲ ಅವ್ರ ಜೊತೆಗೆ ಹೌದು ಕರೆಸಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಹಾಗೆ ಸ್ವಾಮಿಯವರು ಇಲ್ಲಿಗೆ ಬರೋದಕ್ಕೆ ಗೋವಿಂದಪ್ಪನವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಮಯದಲ್ಲಿ ಅವರು ಇಲ್ಲ ಹೆಚ್ಚುವರಿ ಗೋವಿಂದಪ್ಪನವರು ಚೇರ್ಮನ್ ಆಗಿದ್ದರು. ಸ್ವಾಮಿಯವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ನಮ್ಮ ಬಾಟ್ನಿ ಡಿಪಾರ್ಟ್ಮೆಂಟ್ಗೆ ಬಂದರು. ನನ್ನ ಹೆಸರು ಆನಂದ್. ನಾನು ಇದೇ ಡಿಪಾರ್ಟ್ಮೆಂಟ್ನಲ್ಲಿ ಎಮ್ ಎಸ್ ಸಿ ಮಾಡಿದೆ 73-75. ನಂತರ ಇಲ್ಲೇ ಪಿ ಎಚ್ ಡಿ ಸಂಶೋಧಕನಾಗಿ ಸೇರಿಕೊಂಡೆ. ನನ್ನ ಟಾಪಿಕ್ಕು ಆಂಥರ್ಕಲ್ಚರ್ ಇನ್ ಟೊಬ್ಯಾಕೋ ಅಂತ, ಅದರ ಬಗ್ಗೆ ನಂತರ ನಿಮಗೆ ತಿಳಿಸ್ತೇನೆ. ಇಲ್ಲಿ ಪಿ ಎಚ್ ಡಿ ಮುಗಿದ ನಂತರ ನಾನು ಎನ್ ಸಿ ಆರ್ ಟಿ, ತಾವು ಕೇಳಿರ್ಬೋದು, ಎನ್ ಸಿ ಆರ್ ಟಿನಲ್ಲಿ ಲೆಕ್ಚರರ್ ಇನ್ ಬಾಟ್ನಿಯಾಗಿ ಅಪಾಯಿಂಟ್ ಆದೆ. ಇಲ್ಲೇ ಮೈಸೂರಿನಲ್ಲೇ ಎನ್ ಸಿ ಆರ್ ಟಿದು ಒಂದು ವಿಭಾಗ ಇದೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ. ಅಲ್ಲೇ ಪ್ರೊಫೆಸರ್ ಆಗಿ 2017 ರಿಟೈರ್ ಆದೆ. ಆದರೆ ಈಗಲೂ ಕೂಡ ಅಲ್ಲೇ ಪಾಠ ಮಾಡ್ತಾ ಇದ್ದೀನಿ ನಾನು ಆ್ಯಸ್ ಎ ಗೆಸ್ಟ್ ಫ್ಯಾಕಲ್ಟಿ. ಸೊ ಇಲ್ಲಿ ನಮ್ಮ ಸಂಪರ್ಕ ಇದ್ದಿದ್ದು ಸ್ವಾಮಿಯವ್ರ ಜೊತೆ 10 ತಿಂಗಳು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸ್ವಾಮಿಯವರು ರಿಸರ್ಚಿಗೆ ಇಲ್ಲಿಗೆ ಬರೋದಕ್ಕೆ ವಿಸಿಟಿಂಗ್ ಪ್ರೊಫೆಸರಾಗಿ ಬರೋಕ್ಕೆ ಮುಂಚೆ ನಮಗೆ ಇನ್ನೊಂದು ಸತಿ ಅವ್ರನ್ನ ನೋಡೋ ಅಂಥ ಒಂದು ಅವಕಾಶ ಇತ್ತು. ಏನು ಅಂದರೆ, ನಾವು ಫೈನಲ್ ಇಯರ್ನಲ್ಲಿದ್ದಾಗ ಪ್ರಾಕ್ಟಿಕಲ್ ಪರೀಕ್ಷೆಗೆ ಸ್ವಾಮಿಯವರು ಒಬ್ಬರು ಎಕ್ಸಾಮಿನರ್ ಆಗಿ ಬಂದಿದ್ದರು. ನಮ್ಮ ಪ್ರಾಕ್ಟಿಕಲ್ ಪರೀಕ್ಷೆಗೆ ಅವರು ಚೆನ್ನೈನಿಂದ ಗಿಡಗಳನ್ನ ತರಿಸಿ ಅದನ್ನು ನಮಗೆ ಐಡೆಂಟಿಫೈ ಮಾಡೋಕ್ಕೆ ಕೊಟ್ಟಿದ್ದರು. ನಾವೆಲ್ಲ ಕಷ್ಟಪಟ್ಟು ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನಲ್ಲಿ. ಅವರು ಒಂಥರ ಅವ್ರನ್ನ ನೋಡಿದಾಗ ಎಲ್ಲರೂ ಎಕ್ಸೆಂಟ್ರಿಕ್ ಅದು ಇದು ಅಂತೆಲ್ಲ ಹೇಳಿಬಿಟ್ಟಿದ್ರು ನಮಗೆ. ಅವ್ರು ಬಂದು ಏನು ಮಾಡಿದ್ರು ಅಂದರೆ, ಪರೀಕ್ಷೆ ಹಾಲ್ನಲ್ಲಿ ಸ್ವಾಮಿಯವರು ಟೇಬಲ್ ಮೇಲೆ ಹತ್ತಿ ಕೂತ್ಕೊಂಬಿಟ್ಟವು, ಸಂಗೀತ ಹಾಡಕ್ಕೆ ಶುರು ಮಾಡಿಬಿಟ್ರು, ತದರಿ ನಾ ಅಂತ. ಅವ್ರಿಗೆ ಅದೇನೋ ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಅಂದಂಗೆ ನಾವು ಐಡೆಂಟಿಫಿಕೇಷನ್ಗೆ ಬಹಳ ತಿಣುಕಲಾಡ್ತಾ ಇದ್ದೀವಿ. ಆವಾಗ ನೋಡಿದ್ರೆ ಅವರು ಅವ್ರದ್ದೇ ಗುಂಗಲ್ಲಿ ಏನೋ ಇದ್ದರು, ನಮಗೆ ತೊಂದರೆ ಕೊಡ್ತಾ ಇದ್ರು, ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂತಲ್ಲ, ಅವರ ಪ್ರಪಂಚದಲ್ಲಿ ಅವರಿದ್ದರು. ಅವ್ರು ಮಾಡುವಂಥ ಕೆಲಸ ಮಾಡಿಬಿಟ್ಟು ನಾವು ಅವ್ರ ಹತ್ರ ಶಭಾಷ್ ಅನ್ನಿಸ್ಕೋಬೇಕಾದ್ರೆ ನಾವು ನಿಜವಾಗಲೂ ತುಂಬ ಕಸರತ್ ಮಾಡಬೇಕಾಗಿತ್ತು ಅನ್ನೋದು ನಮಗೆ ಗೊತ್ತಾಯಿತು. ನಮಗೆ ಆವಾಗ ಫೈನಲ್ ಇಯರ್ನಲ್ಲಿ ಒಂದು ವೈವಾ ಓ ಸಿ ಪರೀಕ್ಷೆ ಇರೋದು, ಅದಕ್ಕೆ 100 ಮಾರ್ಕ್ ಇರೋದು. ಅಲ್ಲಿ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಅಲ್ಲಿ ಏನು ಬೇಕಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಈ ಬಿ ಜಿ ಎಲ್ ಸ್ವಾಮಿಯವರು ಬಂದುಬಿಟ್ಟಿದ್ದಾರೆ, ಇವರು ನಮಗೆ ಕೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳೋಕ್ಕೆ ನಮಗೆ ಆಗುತ್ತಾ ಅಂತ ನಾವೆಲ್ಲ ಭಾಳ ಸ್ವಲ್ಪ ಹೆದರ್ಕೊಂಡೇ ಇದ್ವಿ. ನಮ್ಮ ದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಆ ನಮ್ಮ ವೈವಾ ಓ ಸಿ ಎಕ್ಸಾಮಿನೇಷನ್ಗೆ ಸ್ವಾಮಿಯವರು ಇನ್ನೂ ತುಂಬ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಬೇರೆ ಹೊರಟೋಗ್ಬಿಟ್ರು. ಬೇರೆಯವರು ಬಂದರು, ಅವರು ಆಮೇಲೆ ನಮಗೆ ವೈವಾ ಓ ಸಿ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ನನಗೆ ಫಸ್ಟ್ ರ್ಯಾಂಕ್ ಕೊಟ್ಟರು ಅಂತ ಭಾಳ ಖುಷಿಯಾಗಿ ಹೇಳ್ಕೊತೀನಿ. ಈಗ ಇದು ಆಗಿದ್ದು ಸುಮಾರು 30-40 ವರ್ಷ ಆಗೋಗಿರೋದು ಹಳೆ ಕತೆ. ಹಾಗೆ ಸ್ವಾಮಿಯವ್ರನ್ನ ನಾನು ಎಕ್ಸಾಮಿನರಾಗಿ ಒಂದು ಮೊದಲನೇ ಸರ್ತಿ ನೋಡಿದ್ದೆ. ಎರಡನೇ ಸರ್ತಿ ಸ್ವಾಮಿಯವರು ಬಂದಿದ್ದು ಇಲ್ಲಿಗೆ ಬರ್ತಾರೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದವರು ಅವ್ರು ನಮಗೆಲ್ಲ ಹೇಳಿದಾಗ ನಮಗೆ ಒಂದು ಆತಂಕ, ಅಳುಕು, ಹೆದರಿಕೆ, ಆಶ್ಚರ್ಯ, ಸಂತೋಷ, ಎಲ್ಲ ಥರದ ನವರಸಗಳು ನಮಗೊಂಥರ ಬರ್ತಾಯಿದ್ವು. ನಾವು ಏನು ಮಾಡಬೇಕು, ನಾವು ಅವ್ರ ಜೊತೆ ಹೆಂಗಿರಬೇಕು, ತುಂಬ ದೊಡ್ಡವ್ರು ನೋಡಬೇಕು ಅಂದರೆ ನಾವು 440 ವೋಲ್ಟ್ಸ್ ಥರ ಅಂದ್ಕೊಂಬಿಟ್ಟಿದ್ವಿ ಅವ್ರನ್ನ. ಅವ್ರನ್ನ ಅದಕ್ಕೆ ಒಂದು ಕೊನೇ ರೂಮಲ್ಲಿ ಒಂದು ಲ್ಯಾಬು ಒಂದು ಪಾರ್ಟಿಷನ್ ಮಾಡಿ ಅಲ್ಲಿ ಇಟ್ಬಿಡೋಣಪ್ಪ ಅವ್ರನ್ನ, ಯಾಕೆಂದರೆ ನಾವು ಕೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಳ್ಳೋದು ಬೇಡ ಅಂತ ಒಂದು ನಮ್ಮ ತಲೆಯಿಂದಲ್ಲ ಅದೇನೋ ಒಂದು ಕಾನ್ಸೆಪ್ಟ್ ಇತ್ತು. ನಾವೆಲ್ಲ ಗೋವಿಂದಪ್ಪನಿಗೆ ಅಲ್ಲೊಂದು ಜಾಗ ಮಾಡೋಣ ಅಲ್ಲಿ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಮಾಡಿದ್ವಿ. ಆ ಜಾಗದಲ್ಲಿ ಬಂದು ಸ್ವಾಮಿಯವರು ಒಂದೇ ದಿವಸ ಕೂತಿದ್ದು, ಎರಡನೇ ದಿವಸ ಈ ರೂಮ್ಗೆ ಬಂದುಬಿಟ್ರು. ನಮ್ಮ ಲ್ಯಾಬೇ, ನಮ್ಮ ರೂಮ್ಗೆ ನಮ್ಮ ಲ್ಯಾಬ್ಗೆ ಅವರೇ ಬಂದುಬಿಟ್ಟಿದ್ದರಿಂದ ನಾವು ಅವರಿಂದ ಇನ್ನು ಆಚೆ ಎಲ್ಲೂ ಹೋಗೋಕ್ಕೆ ಅವಕಾಶವೇ ಇರಲಿಲ್ಲ ನಮಗೆ. ಹಾಗೆ ಅವರು ನಮ್ಮ ಜೊತೆಗೆ ಒಂದಾಗಿ ಈ ಲ್ಯಾಬೊರೇಟ್ರಿನಲ್ಲಿ ಅವರು ಸೇರಿಕೊಂಡ್ರು.
ಆನಂದ್ ಅವರು ಅವ್ರ ಜೊತೆಗೆ ಹೋಗಿ ಫಸ್ಟ್ ಡೇ ಅವ್ರು ರಿಸೀವ್ ಮಾಡಿರೋದು. ಅವ್ರಿಗೆ ಡೀಟೇಲ್ಸ್ ಇನ್ನೂ ತುಂಬ ಇದೆ, ಅವ್ರು ಹೇಳ್ತಾರೆ. ಫಸ್ಟ್ ಡೇ ಪ್ರೊಫೆಸರ್ ಗೋವಿಂದಪ್ಪನವ್ರು ಹೇಳಿದರು ಬರ್ತಾ ಇದ್ದಾರಪ್ಪ ಇವತ್ತು ಸ್ವಾಮಿ ಅಂತ. ಪ್ರಾಬಬ್ಲಿ ಜನವರಿ 3ನೇ ತಾರೀಕು 4ನೇ ತಾರೀಕು ನನಗೆ ಅಷ್ಟು ಕ್ರವಾಗಿ ತಾರೀಕು ಹೇಳೋಕ್ಕಾಗೋದಿಲ್ಲ. ಒಬ್ಬರು ಬರ್ತಾರೆ ಸ್ವಾಮಿಯವರು, ನಾನು ನೋಡಿರಲಿಲ್ಲ ಸ್ವಾಮಿಯವ್ರನ್ನ. ಇವ್ರು ಹೇಳ್ದಂಗೆ ನಾವು ಓದೋವಾಗ ಅವರ ವಿಷಯ ಅವರ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಗೊತ್ತಿತ್ತು. ಸರಿ, ನಾವಲ್ಲಿ ಹೊರಗಡೆ ನಿಂತಿದ್ವಿ, ಈ ಕಡೆ ಒಬ್ಬರು ಬಿಳಿ ಜುಬ್ಬ ಹಾಕ್ಕೊಂಡು ಒಂದು ಪಿಟೀಲಿ ಇಟ್ಕೊಂಡು ಬಂದರು. ನನಗೆ ಖಂಡಿತ ಅವ್ರ ಸ್ವಾಮಿಯವ್ರು ಅಂತ ಗೊತ್ತಿಲ್ಲ. ಸರಿ, ನಮ್ಮ ಗೋವಿಂದಪ್ಪನವ್ರಿಗೆ ಹೇಳಿದೆ, ಸರ್ ಯಾರೋ ಒಬ್ಬರು ಬರ್ತಾ ಇದ್ದಾರೆ ಆಟೋಯಿಂದ ಇಳಿದು ಬರ್ತಾ ಇದ್ದಾರೆ ಅಂತಂದು. ಸರಿ, ಅವ್ರು ತಕ್ಷಣ ಬಂದುಬಿಟ್ಟು ಅವರೇ ಕಾಣಪ್ಪ ಸ್ವಾಮಿ, ಹೋಗು 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 ಅಂತಂದರು. ಸರಿ, ನಾವು 3 ಜನ ಕೆಳಗಡೆ ಹೋದ್ವಿ, ಬಂದು ಬರ್ತಾ ಇದ್ದೀರಲ್ಲ ಸರ್ ಬನ್ನಿ ಅಂತ ಪಿಟೀಲ್ ತಗೊಳ್ಳೋಣ ಅಂತ ಕೈ ಕೊಟ್ಟರೆ, ಇಲ್ಲ ಬೇಡ 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 ಅಂತಂದರು. ಇದೇನಾ ಬಾಟ್ನಿ ಡಿಪಾರ್ಟ್ಮೆಂಟು ಅಂತ ಕೇಳಿದ್ರು. ಹೌದು ಸರ್ ಬನ್ನಿ ಅಂದ್ಬಿಟ್ಟು ಪ್ರೊಫೆಸರ್ ರೂಮಿಗೆ ಕರ್ಕೊಂಡೋಗಿ ಕೂರಿಸಿದ್ದು. ತಕ್ಷಣ ನಾವು ಅಲ್ಲಿಂದ ಕಳ್ಸ್ಕೊಂಬಿಟ್ವಿ. ಅಂದರೆ ಇವ್ರು ಹೇಳಿದ್ರಲ್ಲ, ದೊಡ್ಡವರು ಅಂದರೆ ಸ್ವಲ್ಪ ನಮಗೆಲ್ಲ ಭಾಳ ಗೌರವ ಭಯ ಎರಡೂ ಇರ್ತಾ ಇತ್ತು. ಸೊ ಈ ಥರ ನಮ್ಮದು ಮೊದಲನೇದು ದೃಶ್ಯ ಸ್ವಾಮಿಯವ್ರದ್ದು, ವಿತ್ ಬಿಳಿ ಜುಬ್ಬ ಪಿಟೀಲು ಕೈಯಲ್ಲಿ, ಇನ್ನೇನು ಒಂದು ಜೋಳಿಗೆ ಅಷ್ಟೇ, ಏನೂ ಇರಲಿಲ್ಲ ಅವ್ರ ಹತ್ರ, ಸೂಟು ಟೈ ಏನೂ ಇಲ್ಲ. ಸೊ ಇದು ಮೊದಲನೇ ದೃಶ್ಯ ನನಗೆ ಸ್ವಾಮಿಯವ್ರ ಸಂಪರ್ಕ ಆದಾಗ ಮೈಸೂರಿನಲ್ಲಿ. ಅದಾದ ನಂತರ ಗೆಸ್ಟ್ ಹೌಸ್ನಲ್ಲಿ ಇವ್ರಿಗೆ ಒಂದು ರೂಮು ಅಲರ್ಟ್ ಆಗಿದೆ ಅಂತ ಪ್ರೊಫೆಸರ್ ಗೋವಿಂದಪ್ಪನವ್ರು ನಮ್ಗೆ ಹೇಳಿದ್ರು. ಸೊ ತಕ್ಷಣ ನಾನು ಅರಸು ಅಂತ ನನ್ನ ಜೊತೆಗಾರರು ಒಬ್ರು ಇದ್ದರು ಇಲ್ಲಿ ರಿಸರ್ಚ್ ಮಾಡ್ತಾಯಿದ್ರು. ನಾವು ಅಲ್ಲಿ ಹೋಗಿ ಅದನ್ನೆಲ್ಲ ನೋಡ್ಕೊಂಬಂದು ವಾಪಸ್ ಬಂದು ಹೇಳಿದ್ವಿ, ಸರ್ ಅಲ್ಲಿ ರೂಮು ರೆಡಿಯಾಗಿದೆ ಅಂತ. ಯಾಕೆ ಸರಿ, ಇವರು ಪೆಟ್ಟಿಗೆಯಲ್ಲಿದೆ ಸರ್ ಸಾಮಾನ್ಯ ಏನೂ ಇಲ್ಲ, ನಂದು ಇಷ್ಟೇ ಅಂದರು. ಪಿಟೀಲು, ಅವ್ರ ಡ್ರೆಸ್ಸು, ಒಂದು ಬ್ಯಾಗು, ಆಟೋ ರಿಕ್ಷಾಯಿಂದ ಒಂದು ಸಣ್ಣ ಒಂದು ಬ್ರೀಫ್ ಕೇಸ್ ಥರ ತೊಗೊಂಬಂದಿದ್ರು. ಅಷ್ಟೇ, ಇನ್ನೇನೂ ಇರಲಿಲ್ಲ. ಅಂದರೆ ಅವರು ಪ್ರಾಬಬ್ಲಿ ಇಲ್ಲಿ ಕಂಟಿನ್ಯೂಸ್ ಇರೋಕ್ಕೆ ತಯಾರು ಮಾಡ್ಕೊಂಡು ಬಂದಿರಲಿಲ್ಲ ಆವಾಗ ಅಂತ ನಮ್ಗೆ ಆಮೇಲೆ ಅನ್ನಿಸ್ತು. ನೋಡೋಣ, ಎಲ್ಲ ಸರಿಗಿದ್ದರೆ ಇರೋಣ, ಇಲ್ದವ್ರು ವಾಪಸ್ ಹೊಟ್ಟೋಗೋಣ ಅನ್ನೋ ದೃಷ್ಟಿಯಿಂದ ಇದನ್ನು ಆಮೇಲೆ ಹೇಳಿದ್ರು ನನಗೆ. ಹೇಗಿದೆ ಅಂತ ಗೊತ್ತಿಲ್ಲಪ್ಪ, ಅದಕ್ಕೋಸ್ಕರ ಹಾಗೆ ಬಂದೆ ನಾನು. ಪಿಟೀಲ್ ಕುಯ್ತಾ ಕೂರಬೇಕೋ ಬಾಟ್ನಿ ಮಾಡಬೇಕೋ ನನಗೇನು ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಬಂದೆ ಅಂದ್ಬಿಟ್ಟು ಗೆಸ್ಟ್ ಹೌಸ್ ರೂಮ್ಗೆ ಹೋಗಿ ಗೆಸ್ಟ್ ಹೌಸ್ ರೂಮ್ ತೋರಿಸ್ದು. ಆದ ನೆಕ್ಸ್ಟ್ ಡೇನೋ ಅದು 2 ಡೇಸ್ ಲೇಟರ್ ವಾಪಸ್ ಬೆಂಗಳೂರಿಗೆ ಹೋದರು. ಬೆಂಗಳೂರಿಗೆ ಹೋಗಿ ಗೋವಿಂದಪ್ಪನವ್ರು ಒಂದು ಕಾಗದ ಬರೆದ್ರು, ಈ ಥರ ನಾನು ಬರ್ತಾ ಇದ್ದೀನಿ ಒಂದು ಸಚಿನ್ ಸಚಿಡೆ, ನಾನು ಒಂದು ವಾರ ಬಿಟ್ಟು ಬಂದ ಮೇಲೆ ನಮ್ಮ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಒಂದು ಕಾಗದ ಬರೆದ್ರು. ಮೇಷ್ಟ್ರು ನಮಗದನ್ನೆಲ್ಲ ತೋರಿಸಿದ್ರು. ತುಂಬ ಖುಷಿಯಾಗ್ಬಿಟ್ರು ಗೋವಿಂದಪ್ಪನವರು, ಯಾಕೆಂದರೆ ಪ್ರೊಫೆಸರ್ ಸ್ವಾಮಿಯವ್ರಿಗೆ ಇಡೀ ಪ್ರಪಂಚದಲ್ಲಿ ಅವ್ರನ್ನ ರಿಟೈರ್ ಆದಮೇಲೆ ವಾಪಸ್ ವಿಸಿಟಿಂಗ್ ಪ್ರೊಫೆಸರ ಕರ್ಕೋಬೇಕು ಅಂತ ಸುಮಾರು ಆಹ್ವಾನಗಳು ಬಂದಿತ್ತು ವರ್ಲ್ಡ್ ವೈಡ್. ಒಂದು ಒಪ್ಕೊಳ್ಳದೆ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದ್ರಲ್ಲ ಅಂತ ನಮ್ಮ ಪ್ರೊಫೆಸರ್ ಗೋವಿಂದಪ್ಪನವ್ರಿಗೆ ಪರಮಾನಂದ. ನಮ್ಗೆ ಸ್ವಲ್ಪ ಭಯ, ಯಾಕೆಂದ್ರೆ ಇದು ನಾನು ಹೇಳ್ತಾ ಇರೋದು ಇನ್ನೂ ಮೊದಲು 8-10 ದಿನದ ವಿಷಯಗಳಷ್ಟೇ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ವ್ಯಕ್ತಿತ್ವ ಬಹುಮುಖ ಪ್ರತಿಭೆ ನೋಡಿ ಬೆರಗಾಗ್ಬಿಟ್ಟು. ಆ್ಯಂಡ್ ನಮ್ಮ ಪುಣ್ಯ ಇದು, ಈ ಥರ ಒಂದು ಫಾರ್ ಎ ಶಾರ್ಟ್ ಪೀರಿಯಡ್ ಈ ಥರ ಅವ್ರ ಜೊತೆ ಒಂದು ಸಂಪರ್ಕ ಬೆಳೀತಲ್ಲ ಅನ್ನೋದು ಭಗವಂತನಿಗೆ ನಾವು ನಮಸ್ಕಾರ ಮಾಡಿ. ನಂತರ ಹೇಗೆ ಸ್ವಾಮಿಯವ್ರ ಪರಿಚಯ ಆಗ್ತವೆ? ಮೊದಲು ಬಂದ ತಕ್ಷಣ ಇವ್ರ ಜೊತೆ ಸ್ವಲ್ಪ ನಾನು ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಬೇಕು ಅನ್ನೋ ಥರ ಹೇಳಿದ್ರು. ಮಾರ್ಕೆಟ್ಗೆ ಹೋಗಬೇಕು ಅಂದರು. ನಾವು ಏನೋ ಶಾಪಿಂಗ್ ಇರಬೇಕು ಅಂತ ಎಲ್ಲ ನಮ್ಮ ಹತ್ರ ಇದ್ದಿದ್ದು ಅವಾಗೆಲ್ಲ 80th century ಬರೀ ಸ್ಕೂಟರ್ಗಳೇ ಬೆಸ್ಟು. ಆದ್ದರಿಂದ ನಮ್ಮ ಸ್ಕೂಟರ್ಗಳಲ್ಲಿ ಅವನ್ನ ಕರ್ಕೊಂಡೋಗಿ, ಕರ್ಕೊಂಡೋದ್ಮೇಲೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ನಮಗೆ ಪ್ರಶ್ನೆ ಬಂತು. ಎಲ್ಲಿಗೆ ಹೋಗಬೇಕು ಸರ್, ಏನು ತೊಗೋಬೇಕು ಅಂತ. ಆವಾಗ ಇಲ್ಲ, ಒಂದು ಪರಕೆ ತೊಗೋಬೇಕು ಅಂದರು. ವಿಸಿಟಿಂಗ್ ಪ್ರೊಫೆಸರಾಗಿ ಬಂದಿದ್ದಾರೆ, ಗೆಸ್ಟ್ ಹೌಸಲ್ಲಿ ಇವರಿಗೆ ಫರ್ನಿಶ್ಡ್ ಅಕಾಮಿಡೇಷನ್ ಕೊಟ್ಟಿದ್ದಾರೆ, ನಮ್ಮ ಲ್ಯಾಬಲ್ಲಿ ಇವರು ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದಾರೆ, ಇವ್ರಿಗೆ ಪರಕೆ ಯಾತಕ್ಕೆ ಅಂತ. ಇವ್ರು ಹೇಳಿದಂಗೆ ಬಂದಿರೋದೇ ಮಿನಿಮಮ್ ಲಗೇಜ್ ಅಂದರೆ ಇವ್ರು ಬಂದಿರೋದು, ಪರಕೆ ಯಾಕೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಅದು ಇನ್ನೊಂದ್ಸತಿ ಕೇಳಿದೆ, ಇಲ್ಲ ರೀ ಪರಕೆ ಏನು ರೀ. ಆಮೇಲೆ ಹೋಗಿದ್ದೆ ಬಾಂಬೆ ಪರಕೆನೋ ಅದು ಯಾವುದೋ ಒಂದು ಪರಕೆ ಅಂತೂ ಒಂದು ತೊಗೊಂಡು ಸೀದಾ ಬನ್ನಿ ಲ್ಯಾಬ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಲ್ಯಾಬಲ್ಲಿ ತೇರಿಸ್ಬಿಟ್ಟು ಇಲ್ಲಿ ಒಂದು ಪರಕೆ ಇಟ್ಬಿಟ್ಟು ಬನ್ನಿ ಹೋಗೋಣ ಅಂದ್ಬಿಟ್ಟು ಆಮೇಲೆ ಗೆಸ್ಟ್ ಹೌಸ್ಗೆ ಹೋಗಿ. ಯಾತಕ್ಕೆ ಇದು ಅಂತ ಅವ್ರು ಹೇಳಿದ್ರೆ, ಕಸ ಗುಡಿಸೋನು 11 ಗಂಟೆಗೆ ಬಂದು ನಾವು ಯಾವುದೋ ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಇರಬೇಕಾದ್ರೆ ಅವನು ನಮ್ಮನ್ನು ಎಲ್ಲ ಆಚೆ ಕಡೆಗೆ ಓಡಿಸಿ ಅವನು ಗುಡಿಸ್ತಾನೆ. ಅದರ ಬದಲು ರಾತ್ರಿ ಹೊತ್ತು ಡಸ್ಟ್ ಎಲ್ಲ ಬಂದು ಸೆಟ್ಲಾಗಿರುತ್ತೆ, ಆ ಡಸ್ಟನ್ನು ನಾವೇ ಇಲ್ಲಿರೋ ಲ್ಯಾಬಲ್ಲಿ ಫರ್ನಿಚರ್ ಎಲ್ಲ ಹಾಕಿ ಅದರಲ್ಲ ಕಸ ಗುಡಿಸೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 3 ನಿಮಿಷ ಬೇಕಾಗ್ಬೋದು, 2 ನಿಮಿಷ ಬೇಕಾಗ್ಬೋದು. ನಾವೇ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಒಂದು ವಾತಾವರಣ ಚೆನ್ನಾಗಿರುತ್ತೆ ಅಂತ.
ಫಸ್ಟ್ ಟೈಮು ಒಬ್ಬರು ಪ್ರೊಫೆಸರ್ ಆಗಿರೋರು ನಮ್ಗೆ ಈ ಥರ ಒಂದು ಪಾಠ, ನಮ್ಮ ಕೆಲಸನ ನಾವು ವಿ ಶುಡ್ ಕ್ಯಾರಿ ಅವರ್ ಕ್ರಾಸ್ ಅನ್ನೋದನ್ನು ಭಾಳ ಚೆನ್ನಾಗಿ ಅವರೇ ಪ್ರಾಕ್ಟಿಕಲಾಗಿ ಒಂದು ತೋರಿಸ್ಕೊಟ್ರು. ಅದು ನೋಡಿದ ತಕ್ಷಣ ನಮಗೆ ಭಾಳ ನಾವು ಕ್ಲೀನ್ ಬೋಲ್ಡ್ ಆಗಿಬಿಟ್ವಿ. ಅದು ಒಂದು ನಮ್ಮ ಫಸ್ಟು ಇಂಟರ್ಯಾಕ್ಷನ್ ವಿತ್ ಹಿಮ್ ಪ್ರಾಕ್ಟಿಕಲಿ. ಇನ್ನೊಂದು, ಇಲ್ಲೇ ನಾವು ತುಂಬ ಫೆಮಿಲಿಯರ್ ಆಗಿ ಅವ್ರ ಜೊತೆಗೆ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದಾಗ ಈ ಆನಂದ್ ಅವರೆಲ್ಲ ಬನ್ನಿ ಸರ್ ಸಾಯಂಕಾಲ ಹೋಗೋಣ, ಸ್ವಲ್ಪ ಗಾಳಿ ಕುಡ್ಕೊಂಬರೋಣ, ತಿಂಡಿ ತಿನ್ಕೊಂಬರೋಣ, ದೋಸೆ ತಿನ್ಕೊಂಬರೋಣ ಅಂತ ಇವರು ಪ್ರಾಂಪ್ಟ್ ಮಾಡೋರು. ಆ ಪ್ರಾಂಪ್ಟ್ ಮಾಡಿದಾಗ ಯಾವಾಗಲೋ ಒಂದು ಸತಿ ಅವರೂ ಹ್ಞೂ ಅಂತ ಬರೋರು. ಆಮೇಲೆ ಯಾವುದೋ ಒಂದು ಒಂದು ಹೋಟೆಲ್ಗೆ ಹೋದರೆ ಅಲ್ಲಿ ಸರಿ ತಿಂಡಿ ತಿಂತಾ ಇರಬೇಕಾದ್ರೆ ಅವ್ರ ಕಾಲೇಜು ರಂಗ ಪಿಕ್ಚರ್ದು ಹಾಡು ಅವನು ಹಾಕಕ್ಕೆ ಶುರು ಮಾಡಿಬಿಟ್ಟ. ಆಶೀರ್ವಾದ್ ಹೋಟ್ಲು, ಆಶೀರ್ವಾದ್ ಹೋಟೆಲ್ನಲ್ಲಿ ಕೇಳಿದ ತಕ್ಷಣ ಬನ್ನಿರಿ ಹೋಗೋಣ ಅಂತ ಇಮ್ಮಿಡಿಯೇಟಾಗಿ ಅವರು ನನ್ನ ಹಾಡು ಹಾಕಿದಾನೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ಆ ಥರ ಏನೂ ಇರಲಿಲ್ಲ. ಥೋ ಇದೇನು ರೀ ಇದು ಇವನು ಶುರು ಮಾಡಿಬಿಟ್ಟ ಅಂತ ಹೋಟೆಲ್ನವನ್ನೇ ಬೈಯೋಕ್ಕೆ ಶುರು ಮಾಡಿಬಿಟ್ರು ಅವರು. ಇವ್ರು ಬಂದಿದ್ದಾರೆ ಅಂತ ಅವನು ಗೊತ್ತಿಲ್ಲ, ಇದು ಆಕ್ಸಿಡೆಂಟಲ್ ಆಗಿರೋ ಇಟ್ ಇಸ್ ನಾಟ್ ದಟ್ ಹೀ, ಅವರು ಗೊತ್ತಿಲ್ಲ, ಅವರು ಗೊತ್ತಿಲ್ಲ. ಅದಕ್ಕೊಂದು ಹಿಂದೆ ಒಂದು ಸಣ್ಣ ಕಥೆ ಇದೆ, ಇವ್ರು ಮುಗಿಸಿದ ಮೇಲೆ ಹೇಳ್ತೇನೆ. ಅದಕ್ಕೆ ಅಲ್ಲಿ ನಮಗೆ ಈ ಹಾಡು ಬಂದಾಗ ನಾವು ಅವ್ರನ್ನ ಕೇಳಿದ್ವಿ, ಪುಟ್ಟಣ್ಣ ಕಣಗಾಲ್ ಈ ಪಿಕ್ಚರ್ನ ಡೈರೆಕ್ಟ್ ಮಾಡಿರೋದು ಸರ್, ನಿಮಗೆ ಪುಟ್ಟಣ್ಣ ಕಣಗಾಲ್ ಸರಿಯಾಗಿ ಸನ್ಮಾನ ಮಾಡಿದ್ರ ಸರ್ ಅಂತ ಯಾರೋ ಒಬ್ಬರು ನಮ್ಮ ಜೊತೆ ಇದ್ದವರು ಆ ಹೋಟೆಲ್ಗೆಲ್ಲ ದೋಸೆ ಇದ್ದಕ್ಕೆ ಒಂದು 7-8 ಜನ ಹೋಗಿದ್ವಿ, ಇಲ್ಲಿಂದ ರಿಸರ್ಚ್ ಲ್ಯಾಬಲ್ಲಿ ಎಲ್ಲರೂ ಹೋಗಿದ್ವಿ. ಓಕೆ, ಏನು ಮಾಡಿದಾಗ ಏನು ಮಾಡಿದ್ರು ಗೊತ್ತೇನ್ರಿ, ದೊಡ್ಡ ಹಾರ ತೊಗೊಂಬಂದು ನನಗೆ ಹಾಕ್ಬಿಟ್ಟು ದೀರ್ಘದಂಡ ಒಂದು ನಮಸ್ಕಾರ ಮಾಡಿಬಿಟ್ರು, ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಿದ್ರು. ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟೆ ನಾನು ಅಂತ ಹೇಳಿದೆ. ಅಂದರೆ ಅವ್ರು ಯಾವತ್ತೂ ದುಡ್ಡಿಗಾಗಿ ಅಥವಾ ಇನ್ಯಾವುದೋ ಕಾಪಿ ರೈಟ್ಸು ಇನ್ನೊಂದು ಇದ್ರ ಬಗ್ಗೆ ಎಲ್ಲನೂ ಅವ್ರು ತುಂಬ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಅವ್ರ ಮನೆ ಯಾರೋ ಬಂದರು ಅವ್ರು ಆಕ್ಯುಪೈ ಮಾಡ್ಕೊಂಡು ಬಂತರ ಅಥವಾ ಬಿಟ್ಬಿಡೋದು ಅನ್ನೋ ಥರ ಇದ್ದರೆ ಹೊರತು ಅವ್ರ ಲ್ಯಾಂಡ್ ಆಗಲಿ ಬಿಲ್ಡಿಂಗ್ ಆಗಲಿ ಪ್ರಾಪರ್ಟಿ ಅಂದರೆ ಅವ್ರಿಗೇನಿದ್ರು ಕೂಡ ಅವರು ಅವ್ರ ರಿಸರ್ಚು ಅವರ ಸ್ಟೂಡೆಂಟ್ಸು ಅವ್ರು ಮಾಡ್ತಾಯಿದ್ದಂಥ ಪುಸ್ತಕ ಬರೀತಾ ಇದ್ರು ಎಲ್ಲ ಇದರಲ್ಲಿ ಅವರು ಹಿ ವಾಸ್ ಟೂ ಮಚ್ ಆಕ್ಯುಪೈಡ್ ರಾದರ್ ದೆನ್ ಥಿಂಕಿಂಗ್ ಅಬೌಟ್ ಮನಿ. ಮನಿ ವಾಸ್ ನಾ ಹಿಸ್ ಲೀಸ್ಟ್ ಪ್ರಯಾರಿಟಿ. ನೋ, ಟೋಟಲಿ ವಾಸ್ ನಾಟ್ ಮನಿ ಮೈಂಡ್. ಲಕ್ಷ್ಮೀ ಇದ ಕಡೆ ಸರಸ್ವತಿ ಇರಲ್ಲ ಅಂತಾರೆ, ಇವರಲ್ಲಿ ಸರಸ್ವತಿನೇ ತುಂಬಿಕೊಂಡಿದ್ದರಿಂದ ಲಕ್ಷ್ಮೀ ಮಿನಿಮಮ್ ಇತ್ತು ಅಂತ ನನ್ನ ಭಾವನೆ ಅಲ್ವಾ. ಕಾಲೇಜ್ ರಂಗ ವಿಷಯದಲ್ಲಿ ಸ್ವಲ್ಪ ಅವರು ಅತೃಪ್ತಿ ಇತ್ತು, ನನ್ನ ಜೊತೆನೂ ಹೇಳ್ಕೊಂಡಿದ್ರು ಅವರು. ಇದು ಹೋಟ್ಲಲ್ಲೇ ಮಾತಾಡಿದ್ದು ಅಥವಾ ನಂತರ ಮಾತಾಡಿದ್ರು ನನಗೆ ಅಷ್ಟು ಜ್ಞಾಪಕ ಇಲ್ಲ. ಹಾಡು ಬಂದಾಗ ಇವರು ಹೇಳ್ದಂಗೆ ಮೊದಲು ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಅವನಿಗೆ ಅದನ್ನು ತೆಗ್ಸಕ್ಕೆ ಆಫ್ ಮಾಡೋಕೆ ಹೇಳ್ರಿ ಅಂತಂದರು. ಸರಿ ಸರ್, ಇದು ಹೋಟ್ಲು ಅವ್ರ ಹೋಟ್ಲು, ನಾವು ಹೆಂಗೆ ಹೋಗಿ ಹೇಳೋದು ಸರ್ ಅಂದರೆ ಹಾಗೆ ನಡೀರಿ, ಹಾಗಾದ್ರೆ ಹೋಗೋಣ, ಇವ್ರು ಹೇಳಿದ್ರೆ ಹೋಗೋಣ ನಡೀರಿ ಅಂತ. ಸರಿ, ಆಮೇಲೆ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಕಾಮ್ ಆದರು. ಪ್ರಾಬಬ್ಲಿ ಇಲ್ಲಿ ಬಂದ ಮೇಲೆ ಕೇಳಿದೆ, ಸರ್ ನಿಮ್ಮ ಕಾಲೇಜ್ ರಂಗದ ವಿಷಯ ಹೇಳಿ ಇಷ್ಟ ಆಯ್ತಾ ನಿಮಗೆ, ಹೇಗಿತ್ತು? ಮುಟ್ಟಾಳ ರೀ ಅವನು ಹೇಳಿದ್ದೊಂದು ಮಾಡಿದ್ದೊಂದು, ಐ ಡೋಂಟ್ ಇವನ್ ವಾಂಟ್ ಟು ಸೀ ದಟ್ ಮೂವಿ ಅಂತ ಒಂದಿನ ಹೋಗ್ತಾರೆ. ಹಿ ವಾಸ್ ನಾಟ್ ಹ್ಯಾಪಿ ವಿತ್ ದಿ ಔಟ್ಕಮ್ ಆಫ್ ದಿ ಪಿಕ್ಚರ್. ಎಲ್ಲ ತಿರುಚಿ ಮರಚಿ ಏನೇನೋ ಅವ್ನಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಬಿಟ್ಟ ರೀ, ನಮ್ಮ ಒರಿಜಿನಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಗ್ರಿಮೆಂಟಲ್ಲಿ ಇದೆಲ್ಲ ಏನೂ ಇರಲಿಲ್ಲ ಅಂತ ಪಾಪ ಒಂದಿನ ಬೇಜಾರು ಮಾಡಿಕೊಂಡ್ರು. ಯಾವಾಗ ಇದು ಅವರಿಗೆ ಮನಸ್ಸು ತಟ್ಟಿತು ಅಂತ ಗೊತ್ತಾಯ್ತಾ, ನಾವು ತಿರ್ಗಾ ಕಾಲೇಜು ಹಂಗ ವಿಷಯ ಎತ್ತಲೇ ಇಲ್ಲ ಅವ್ರ ಜೊತೆ, ಬಿಟ್ಬಿಟ್ವಿ ಅಲ್ಲಿಗೆ. ನನ್ನ ವಿಷಯಕ್ಕೆ ಬಂದಾಗ ಮೊದಲು ನಾನು ಭೇಟಿ ಮಾಡಿದ್ದು ಹೇಗೆ ಅಂದರೆ, ಪ್ರೊಫೆಸರ್ ಗೋವಿಂದಪ್ಪನವ್ರು ಹೇಳಿದರು ಅಲ್ಲಿ ಅವ್ರು ಕೂತ್ಕೊಳ್ಳೋಕೆ ಒಂದು ಸ್ಥಳ ಮಾಡ್ಕೊಳ್ಳೋಣ, ಲ್ಯಾಬ್ ಬೇಕಾದರೆ ಕೆಲಸ ಮಾಡೋದಿದ್ರೆ ಇಲ್ಲಿ ಬರಲಿ ಅಂತ ಹೇಳಿದ್ರು. ನಮಗೆ ಅದಕ್ಕೆ ಒಪ್ಪಿಗೆ ಇತ್ತು, ಆಗಲಿ ಸರ್ ಅಂತ ಹೇಳಿದ್ವಿ. ಈ ಕಾರಿಡಾರಲ್ಲಿ ಹೋಗ್ತಿದ್ದಾಗ ಥರ್ಡ್ ಡೇ ಅವ್ರ ಫೋರ್ತ್ ಡೇ ಬಂದು ಯು ಆರ್ ಮಿಸ್ಟರ್ ಆನಂದ್ ಆರ್ಂಟಿ ಅಂತ ಕೇಳಿದ್ರು. ಹ್ಞೂ ಹೌದು ಸರ್ ಅಂತಂದೆ. ಅವಾಗ ಇಂಗ್ಲೀಷು ಕನ್ನಡ ಅಲ್ಲ, ಇನ್ನೂ ಅಷ್ಟು ಇರಲಿಲ್ಲಲ್ಲ. ಯು ಆರ್ ದ ಒನ್ ವರ್ಕಿಂಗ್ ಆನ್ ಆಂಡ್ರೋಜಿನಿಸಸ್ ಅಂತಂದೆ. ಹೌದು ಸರ್ ಅಂತಂದೆ ನಾನು ಕನ್ನಡದಲ್ಲೇ. ಆವಾಗ ಓಕೆ, ಎಲ್ಲಿ ನೀವು ವರ್ಕ್ ಮಾಡೋದು ಅಂತಂದರು, ಲ್ಯಾಬಿಗೆ ಬಂದು ತೋರಿಸಿದ್ವಿ. ಸ್ವಲ್ಪ ಇವ್ರು ಹೇಳ್ದಂಗೆ ಈ ವಾಸ್ ನಾಟ್ ವೆರಿ ಹ್ಯಾಪಿ ವಿತ್ ದಿ ಔಟ್ಲೇ ಆಫ್ ದ ಲ್ಯಾಬ್. ಈ ಹಸಿರು ಕವರ್ ಇದೆಯಲ್ಲ, ಅವ್ರ ತರಿಸಿ ಹಾಕಿದ್ದು. ಓ ಇದು ಸರಿ ಇಲ್ಲ ಕಣಯ್ಯ ಈ ಟೇಬಲ್ ಅಂದರು. ಸೊ ಎರಡು ಜೋಡಿಸಿದ್ವಿ. ಹಾಂ, ಇವಾಗ ಜಾಗ ಸರಿ ಇದೆ, ನೀವು ಒಂದು ಕವರ್ ತರಬೇಕು ಇದಕ್ಕೆ ಏನಾದರೂ. ಏನು ತರೋಣ ಅಂತಂದ್ವಿ, ರೆಕ್ಸಿನ್ ತೊಗೊಂಬನ್ನಿ ಯಾವುದಾದ್ರು ಕಲರ್ ಅಂತಂದರು. ಹೋಗಿ ತಂದ್ವಿ. ಸರಿ, ಬಂದು ಕೂತ್ಕೊಂಡು ನೀವು ನಾಳೆ ಬೆಳಗ್ಗೆ 8 ಗಂಟೆಗೆ
ಮೂವತ್ತು ನಿಮಿಷ ಟೈಮ್ ಕೊಡ್ತೀನಿ, ನೀನು ವರ್ಕ್ ಮಾಡಿರೋದನ್ನು ಸಮ್ಮರಿ ನನಗೆ ಬಂದು ಹೇಳಬೇಕು ಅಂತ ಅಂದ. ನನಗೆ ದಿಗಿಲು ಸಿಡಿಲು ಬಡ್ದಂಗೆ ಆಗೋಯ್ತು. ನಮ್ದೇನು ಅಂದರೆ ರಿಸರ್ಚ್ ಏನೋ ಮಾಡಿರ್ತೀವಿ, ಇನ್ನೂ ಅದಷ್ಟನ್ನು ಒಗ್ಗೂಡಿಸಿ ಒಬ್ಬರ ಮುಂದೆ ಅದು ಈ ಥರ ವ್ಯಕ್ತಿ ಮುಂದೆ ಹೇಳೋದಂದರೆ ಅದು ದೊಡ್ಡ ಕೆಲಸ. ಸರಿ ಸರ್, ನಾನು ಪ್ರೊಫೆಸರ್ ಹತ್ರ ಹೋಗಿ ಹೇಳ್ಬಿಟ್ಟು ಅದೆಲ್ಲ ನಾನು ಹೇಳಾಯ್ತು, ಅಲ್ಲಿಗೆ ಮುಚ್ಚಿಬಿಟ್ರು. ಕ್ಲೋಸ್. ನೆಕ್ಸ್ಟ್ ಡೇ ಐ ಹ್ಯಾಡ್ ಟು ಡೂ ಇಟ್. ಸರಿ, ರಾತ್ರಿ ಎಲ್ಲ ಬರೆದು ಇವ್ರುಗಳಿಗಿನ್ನೆಲ್ಲ ಕೇಳಿಕೊಂಡು ಏನೋ ಹರಕು ಮುರುಕು ಎಲ್ಲ ಹಾಕಿ ಒಂದು 30 ನಿಮಿಷ ನೆಕ್ಸ್ಟ್ ಡೇ ಅವ್ರ ಹತ್ರ ಪ್ರೆಸೆಂಟ್ ಮಾಡಿದೆ. ಪ್ರೊಫೆಸರ್ ಗೋವಿಂದಪ್ಪನವರು ಇದ್ದರು. ಇಷ್ಟೆಲ್ಲ ಕಷ್ಟಪಟ್ಟು ಕಸರತ್ ಮಾಡಿ ನೀವು ಅವ್ರ ಮುಂದೆ ಪ್ರೆಸೆಂಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತಲ್ವ, ಅಡಕ್ಕಂತ ಎದ್ಬಿಟ್ಬಿಟ್ಟವ್ರು. ಏನೂ ಇಲ್ಲ, ಐ ವಿಲ್ ಮೀಟ್ ಯು ಟುಮಾರೋ ಮಾರ್ನಿಂಗ್ 8:00 ಅಂದ್ಬಿಟ್ಬಿಟ್ಟವ್ರು. ನಾನು ಗೋವಿಂದಪ್ಪನವ್ರ ಹತ್ರ ಸರ್ ಇದೆಲ್ಲ 30-40 ನಿಮಿಷ ಮಾತಾಡಿದ್ವಲ್ಲ, ಇಲ್ಲ ಇಲ್ಲ ಕಡೆ ಅವ್ರು ಅದನ್ನೆಲ್ಲ ಅನಲೈಸ್ ಮಾಡಿ ಬಂದು ನೆಕ್ಸ್ಟ್ ಡೇ ಮಾಡ್ತಾರೆ. ನೆಕ್ಸ್ಟ್ ಡೇ 8 ಗಂಟೆಯಿಂದ ಶುರುವಾಗಿದ್ದು ನಮ್ಮ ಸಂಪರ್ಕ. ಕೊನೆಗಳಿಗೆ ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗೋವರೆಗೂ ವಿ ವರ್ಕ್ ಟುಗೆದರ್. ಆ ಥರ ಬಾಂಧವ್ಯ ಬೆಳೆದ್ಬಿಡ್ತು ನಮ್ಮದು. ಅದರದ್ದು ಕೆಲವು ಇನ್ಸಿಡೆಂಟ್ಸ್ನೆಲ್ಲ ನಿಮಗೆ ಹೇಳ್ತಾ ಬರ್ತೀನಿ. ನಾಗೇಂದ್ರ ಅವರದ್ದು ಇಲ್ಲಿ ಒಂದು ದಿನ ನನ್ನ ಇದೇ ಟೇಬಲ್ ಮೇಲೆ, ಅದು ಯಾಕೋ ನನ್ನ ಪಿ ಎಚ್ ಡಿ ಥೀಸಿಸ್ ಇಟ್ಟಿದ್ದೆ ಯಾವುದೋ, ಅದರಲ್ಲಿ ರಿಸರ್ಚ್ ಪೇಪರ್ಸ್ನ ಕಾರ್ವ್ ಔಟ್ ಮಾಡ್ತಾ ಇದ್ವಿ. ನಾವು ಪಿ ಎಚ್ ಡಿ ಮುಗಿಸ್ಕೊಂಬಿಟ್ಟಿದ್ವಿ, ಆನಂದ್ ಪಿ ಎಚ್ ಡಿ ಮಾಡ್ತಾ ಇದ್ರು. ಸ್ವಲ್ಪ ವ್ಯತ್ಯಾಸ ನಮ್ಮ ಇದರಲ್ಲಿ. ಆದರೆ ಆನಂದ್ ಜೊತೆಗೆ ಸ್ವಾಮಿಯವರು ಅವರ ಪಿ ಎಚ್ ಡಿ ಥೀಸಿಸ್ಗೆ ಗೈಡೆನ್ಸ್ ಅನ್ನೋದಕ್ಕೆ ಎಷ್ಟು ಇಂಟೆನ್ಸಿವ್ ಆಗಿ ಹೊರಟೋದ್ರು ಅಂದರೆ, ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಏನೋ ಮಾಡ್ತಾನೆ ಇರೋರು. ನಾವು ಇಲ್ಲಿ ನಾನು ಶಿವಮೂರ್ತಿ ಇಬ್ಬರೂ ಲೆಕ್ಚರರ್ಸ್ ಆಗಿ ಆಗಿದ್ವಿ. ನಮ್ಮದು ಟೀಚಿಂಗ್ ಇರೋದು, ರಿಸರ್ಚ್ ಇರೋದು. ಅವಾಗ ಯಾವಾಗ ಒಂದು ಸತಿ ಇವ್ರು ಕೇಳಿದ್ರು ಅಂತ ಕಾಣುತ್ತೆ, ನಾನು ಆ ಥೀಸಿಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದೆ. ಅದನ್ನು ನಿಮ್ಮ ಥೀಸಿಸ್ ಓದ್ಬಿಟ್ಟೇರಿ ಎಲ್ಲಾನು ಅಂತ ಹೇಳಿಬಿಟ್ಟು, ಆಮೇಲೆ ಅದರ ಬಗ್ಗೆ ಎಲ್ಲಾನು ಕೆಲವು ನೋಡಿ ಎಂಬ್ರಿಯೋ ಬಗ್ಗೆ ನಮ್ಮ ಸ್ಲೈಡ್ಸ್ ಎಲ್ಲ ನಿಮ್ಮದು ನೋಡಬೇಕಂದ್ರು. ಸೊ ಸ್ಲೈಡ್ಸ್ ನಮ್ದೆಲ್ಲ ಮಾಡಿದ್ದೆಲ್ಲ ಕೊಟ್ಟಾಗ ಎಲ್ಲ ನೋಡಿಬಿಟ್ಟು ಇಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರೋರು ಯಾವ ಥರ ಇರೋರು ಅಂದರೆ, ಇದ್ದಕ್ಕಿದ್ದಂಗೆ ಅವ್ರಿಗೆ ಏನೋ ಒಂದು ಐಡಿಯಾ ಬಂದ್ಬಿಡೋದು. ಅವ್ರು ಬರ್ತಾ ಇದ್ದಿದ್ದು ಇವ್ರು ಹೇಳ್ದಂಗೆ ಸಿಂಪಲ್ ಡ್ರೆಸ್ಸು, ಬರ್ತಾ ಬರ್ತಾ ಇನ್ನೂ ಫೆಮಿಲಿಯರ್ ಆಗೋದ್ಮೇಲೆ ಆ ಪೈಜಾಮನೂ ಹೊರಟಾಯಿತು. ಕಾಕಿ ಚಡ್ಡಿ, ಆರ್ ಎಸ್ ಎಸ್ನವ್ರ ಥರನೇ ಇರೋರು, ಅರ್ಧ ಕಾಕಿ ಚಡ್ಡಿ, ಒಂದು ಅರ್ಧ ವೈಟ್ ಶರ್ಟು, ಹಾಫ್ ಶರ್ಟು, ಇನ್ ಶರ್ಟ್ ಮಾಡ್ಕೊಂಡಿರೋರು. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಕಾಕಿ ಚಡ್ಡಿ ಹೊಲಿಸ್ಕೊಂಡಿದ್ದಿದ್ದ ಬಗ್ಗೆ. ಆಮೇಲೆ ಚಪ್ಪಲಿ, ಒಂದು HMT ವಾಚ್, ಇಷ್ಟೇ ಅವ್ರದ್ದು ಡ್ರೆಸ್. ಅವಾಗ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಅದು ಏನೋ ಒಂದು ಐಡಿಯಾ ಬಂದ್ಬಿಡೋದು. ಐಡಿಯಾ ಬಂದ ತಕ್ಷಣ ಇಲ್ಲಿಂದ ಈ ಕಾರಿಡಾರಲ್ಲಿ ಹೀಗೇ ನಡ್ಕೊಂಡು ಚೇರ್ಮನ್ ರೂಮ್ಗೆ ಬರೀ ಕಾಲಲ್ಲೇ ಹೋಗ್ಬಿಡೋರು, ಚಪ್ಪಲಿ ಕೂಡ ಹಾಕೋತಾ ಇರಲಿಲ್ಲ. ಹೋಗ್ಬಿಟ್ಟು ಅಲ್ಲಿ ಗೋವಿಂದಪ್ಪನವ್ರು ಕೂತಿದ್ರೆ, ಗೋವಿಂದಪ್ಪನವರೇ ಒಂದು 2 ನಿಮಿಷ ಪುರುಸೊತ್ತಿದೆಯಾ ನಿಮಗೆ ಅಂತ ಕೇಳೋದು. ಏನು ಸರಿ ಕೇಳ್ತೀರಾ, ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಡಿಪಾರ್ಟ್ಮೆಂಟ್ ಚೇರ್ಮನ್ ಯಾರೇ ಆದರೂ ಕೂಡ ಏನಾಗುತ್ತೆ, ಫೋನ್ ಕಾಲ್ಗಳು ಬರ್ತಾ ಇರುತ್ತವೆ, ಇನ್ಯಾವುದೋ ಲೆಟರ್ ಡ್ರಾಫ್ಟ್ ಮಾಡಬೇಕಾಗತ್ತೆ, ಬೀಗ ಹಾಕ್ಕೊಂಡು ಬರಬೇಕಾಗತ್ತೆ, ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇರುತ್ತೆ. ಅದು ಕ್ಲರ್ಕ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇವರು ಅಕಾಡೆಮಿಕ್ಕಾಗಿ ಬರಬೇಕಾದ್ರೆ ಒಂದು 3-4 ನಿಮಿಷ ಆಗೋದು. ಸ್ವಾಮಿಯವರು ಅವಾಗ ಹಿ ವಾಸ್ ರೆಸ್ಟ್ಲೆಸ್, ಇಲ್ಲಿಂದ ಕಾರಿಡಾರ್ ಹಿಂಗೆ ಹೋಗ್ತಾರೆ ಬರ್ತಾರೆ, ಹೋಗಿ ತಿರ್ಗಾ ಇನ್ನೊಂದ್ಸತಿ ಕರಿಬೇಕಾ ಅನ್ನೋ ಅಷ್ಟರವರೆಗೂ ಅವ್ರಿಗೆ ಆಗೋಗ್ಬಿಡುತ್ತೆ. ಅವ್ರ ಜನರಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಅವ್ರಿಗೆ ಒಂದು ಪ್ರಾಂಪ್ಟ್ ಆಗೋಗ್ಬಿಡೋದು ತುಂಬ. ಆಮೇಲೆ ಅವ್ರು ಬಂದ ತಕ್ಷಣ, ಬನ್ನಿ ನೋಡಿ ಸ್ಲೈಡು ಅಂದ್ಬಿಟ್ಟು ಅವ್ರಿಗೂ ತೋರಿಸ್ಬಿಟ್ಟು, ಏನಂತೀರ ಇದು ಹೇಳಿ ಅಂತ ಹೀ ಎಷ್ಟು ಇವನ್ ಗಿವ್ ಇಟ್ ಲೈಕ್ ಎ ಮೈನರ್ ಚಾಲೆಂಜ್ ಥರ. ಅದು ನೋಡ್ಬಿಟ್ಟು ಇದು ಹೀಗಿದೆ ಹೀಗಿದೆ ಆಗಿದೆ ಅಂತ, ನಾನು ಐ ವುಡ್ ಲೈಕ್ ಟು ಸೇ ಲೈಕ್ ದಿಸ್ ಅಂದ್ಬಿಟ್ಟು ಹೀ ಯೋಸ್ಟ್. ಸೊ ಅಕಾಡೆಮಿಕ್ ಡಿಸ್ಕಷನ್ಸ್ ಇಬ್ಬರದೂ ಗೋವಿಂದಪ್ಪನವ್ರಿಗೂ ಪ್ಲಸ್ ಆ ಸ್ವಾಮಿಯವ್ರದನ್ನು ನಾವು ವಿಟ್ನೆಸ್ಗಳು ಇವೆಲ್ಲ ಮಾತಾಡ್ತಾ ಹೇಗಿತ್ತು, ಆ ಕಾನ್ಸೆಪ್ಟ್ ಏನಿದೆ, ನಾನು ಏನು ಥರ ಶಿವಮೂರ್ತಿ ಹೇಳ್ದಂಗೆ ಅವ್ರು ಪರ್ಸೀವ್ ಮಾಡ್ಕೋತಾ ಇದ್ದಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತು. ನಮ್ಮ ಕನ್ವೆನ್ಷನಲ್ ಟೈಪ್ಗಿನ್ನ ತುಂಬ ಬೇರೆ ಥರ ಇದ್ದಿದ್ದರಿಂದ ಡಿಸ್ಕಷನ್ಗೆ ಸ್ಕೋಪ್ ಇತ್ತಲ್ಲಿ. ಆ ಡಿಸ್ಕಷನ್ಗಳನ್ನ ನಾವು ಕೇಳಿ ಕೇಳಿ ಕೇಳ್ತಾ ಇದ್ವಿ. ಹೀಗೆ ಯಾವಾಗಲೂ ಹೋಗೋರು ದಿನಕ್ಕೊಂದು 5-6 ಸತಿ ಚೇರ್ಮನ್ ಅನ್ನು ಕರ್ಕೊಂಬರೋರು ಇಲ್ಲಿಗೆ. ಅವ್ರು ಬೀಗ ಹಾಕ್ಕೊಂಡು ರೆಗ್ಯುಲರಾಗಿ ಅದೊಂಥರ ಎಲ್ಲ ಪ್ರೊಸೀಜರು ದೇವಸ್ಥಾನಕ್ಕಿದ್ದಂಗೆ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬರೋರು. ಆ ಬಂದು ಆ ಡಿಸ್ಕಷನ್ಗಳು ಆಗ್ತಾನೆ ಇರೋದು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದು ನಡೀತಾ ಇರೋದು. ಆದ್ದರಿಂದ ಸ್ವಾಮಿಯವ್ರನ್ನ ನಾವು ಯಾವಾಗಲೂ ಒಂಥರ ಎನಿಗ್ಮ್ಯಾಟಿಕ್ಕಾಗಿ, ಏನು ಈ ಮನುಷ್ಯ ಎಲ್ಲನೂ ಒಂದು ಬೇರೆ ಥರ ನೋಡ್ತಾರಲ್ಲ, ಹಿಂಗೆ ಸೈಂಟಿಫಿಕ್ ಔಟ್ಲುಕ್ಕೆ ಇವ್ರದ್ದು ಬೇರೆ ಇದೆಯಲ್ಲ ಅಂತ ನಾವು ಮೂಗಿನ ಮೇಲೆ ಬೆರಳಿಕೊಂಡು ಕೇಳ್ತಾ ಕೂತಿರ್ತಾ ಇದ್ವಿ. ಒಂಥರ ವಿಸ್ಮಯರಾಗ್ಬಿಟ್ಟಿದ್ದು ಅದು ನಮ್ಮ
ಅನಿಸಿಕೆ ಅವರ ಬಗ್ಗೆ ದಿ ಫಸ್ಟ್ ಕಪಲ್ ಆಫ್ ಮಂತ್ಸ್ನಲ್ಲಿ. ಕಾತುರತೆ, ಆಂಗ್ಸೈಟಿ ಶೇರ್ ಮಾಡ್ಕೋಬೇಕು ಅದೊಂದು. ಇಲ್ಲಿ ಖಂಡಿತವಾಗಿಯೂ ಇರಲಿಲ್ಲ. ನಾನು ಹೇಳಿದಿನಲ್ಲ ನೆಕ್ಸ್ಟ್ ಡೇ 8 ಗಂಟೆಗೆ ಬಾರಪ್ಪ ನನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅಂತ. ಸೊ ನೆಕ್ಸ್ಟ್ ಡೇ ನಾವು ಬಂದೆ, ಪ್ರೊಫೆಸರು ಇದ್ದರು, ನನ್ನನ್ನು ಬಂದು ಪ್ರಶ್ನೆ ಕೇಳಿದ್ರು, ನೀನು ಸುಮಾರು ವರ್ಕ್ ಮಾಡಿದ್ಯಾ, ಯುವರ್ ಪ್ರೆಸೆಂಟೇಷನ್ ವಾಸ್ ಆಲ್ಸೋ ಗುಡ್, ಆರ್ ಯು ಇನ್ ಹರಿ ಟು ಗೆಟ್ ಯುವರ್ ಪಿ ಎಚ್ ಡಿ ಅಂತ ಕೇಳಿದ್ರು. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್. ಈ ಉತ್ತರ ಏನು ಕೊಡೋದು ನಾವು ಎಲ್ಲದಕ್ಕೂ ಏನು ಅಂದರೆ ಸರ್ ಪ್ರೊಫೆಸರ್ನ ಕೇಳಬೇಕು ಅಷ್ಟೇ, ತಪ್ಪಿಸ್ಕೋಬೇಕಲ್ಲ, ಬೀಸೋದೊಣ್ಣೆ ತಪ್ಪಿಸ್ಕೋಬೇಕು. ಸರ್ ಪ್ರೊಫೆಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಸರ್. ನೋ ನೋ ನೋ, ಐ ಆಲ್ರೆಡಿ ಸ್ಪೋಕನ್ ಟು ಸರಿ. ಇಲ್ಲ ಸರ್ ಏನು ತೊಂದರೆ ಇಲ್ಲ, ಅಷ್ಟೇನು ಅರ್ಜೆಂಟ್ ಏನಿಲ್ಲ. ಹಾಗಾದರೆ ಐ ವಾಂಟ್ ಟು ರೀಓರಿಯೆಂಟ್ ಯುವರ್ ಥೀಸಿಸ್, ನೀನು ಮಾಡೋಕ್ಕೆ ತಯಾರಿದ್ದೀಯಾ ಅಂತ ಕೇಳಿದ್ರು. ಖಂಡಿತ ತಯಾರಿದ್ದೀನಿ ಸರ್ ಅಂತ ಹೇಳಿದೆ. ಏನು ಬೇರೆ ಚಾಯ್ಸ್ ಇಲ್ವಲ್ಲ, ಅವ್ರು ಎಷ್ಟು ಜಾಣರು ಅಂದರೆ ಹಿ ವಿಲ್ ಗೆಟ್ ಎನ್ ಎಸ್ ಫ್ರಮ್ ಯು ಓನ್ಲಿ. ಅವ್ರು ಕೇಳೋ ರೀತಿ ಯು ಹ್ಯಾವ್ ಟು ಸೇ ಎಸ್, ಯು ಕೆನಾಟ್ ಸೇ ನೋ, ಆ ಥರ ಅವ್ರದ್ದು ಸಿಂಟ್ಯಾಕ್ಸ್ ಮಾತಾಡೋವಾಗ. ಸರಿ, ಆಗಲಿಂದ ಶುರು ಮಾಡೋದು, ನೀನು ನಾಳೆ ಬೆಳಗ್ಗೆ 7:00 ಬಂದ್ಬಿಡ್ಬೇಕು, 7:00 ಯು ಪಿಕ್ ಮೀ ಅಪ್ ಫ್ರಮ್ ದ ಗೆಸ್ಟ್ ಹೌಸ್, ನಾವು ಇದಕ್ಕೆ ಬರ್ತಾ ಇದ್ದೀವಿ ಲ್ಯಾಬ್ಗೆ, ಶುರು ಮಾಡೋಣ ಕೆಲಸಗಳೆಲ್ಲ ಅಂತ ಆಗಲಿಂದ ಶುರುವಾಗಿದ್ದು. ಸರಿ, ಇದೇ ಗೆಸ್ಟ್ ಹೌಸ್ಗೆ ಹೋಗ್ತಿದ್ದಾಗ ಅವ್ರಿಗೆ ಸ್ವಲ್ಪ ಅಲ್ಲಿ ಅವ್ರದ್ದು ಊಟ ಅಷ್ಟು ಹಿಡಿಸ್ತಿರ್ಲಿಲ್ಲ. ನಾಟ್ ದಟ್ ಹಿ ವಾಸ್ ಎ ವೆರಿ ಫ್ಯಾಸ್ಟಿಡಿಯಸ್ ಫುಡಿ. ಸರಿ, ಸಂಜೆ ಹೊತ್ತು ಏನು ಮಾಡ್ತಿದ್ವಿ ನಾವು, ನಮ್ಮ ಮನೆಯಲ್ಲಿ ಚಪಾತಿ ಪಲ್ಯ ಅನ್ನ ಸಾರು ಮಾಡ್ಕೊಂಡು ಎಷ್ಟೋ ದಿನ ನಾನು ತಗೊಂಡೋಗಿ ಕೊಡ್ತಾ ಇದ್ದೆ. ಹಾಂ, ಗೆಸ್ಟ್ ಹೌಸ್ಗೆ ಒಬ್ಬರೇ ಇದ್ದರು, ವೆಜಿಟೇರಿಯನ್ ಗೆಸ್ಟ್ ಹೌಸಲ್ಲಿ ಒಬ್ಬರೇ ಇದ್ದರು. ಸೊ ನಾನು ಮೊದಲನೇ ಪ್ರಸಂಗ ಹೇಳ್ತೀನಿ ಅವರಿಗೆ, ಸಂಜೆ 7:00-8:00 ಅವರು ರೂಮ್ಗೆ ಹೋಗಿ ನಾಕ್ ಮಾಡಿದೆ, ತೆಗೆದ್ರು. ಸರಿ, ನನಗೆ ಸ್ವಲ್ಪ ಅವ್ರು ನೋಡಿ ಗಾಬರಿ ಆಯಿತು, ಯಾಕೆಂದರೆ ಅಲ್ಲಿರಲಿಲ್ಲ. ಸರಿ, ಏನಕ್ಕೆ ತೆರೆಯೋ ನೀ ಎನ್ನ ಯೋಚಿಸಿರೋಕೆ ಅಂತ, ಒಳ್ಳೆವಾ ಚೊಲ್ರೆ ಅಂತಂದರು. ಒಳಗಡೆ ಹೋಗಿ ಕೂತ್ಕೊಂಡೆ. ಇದು ಇನ್ನೂ ಫಸ್ಟ್ 15 ಡೇಸ್ ಅಲ್ಲ ಅಷ್ಟೆ. ಸರಿ ನೋಡು, ನಿಂಗೆ ನಂಗೆ ಗೊತ್ತು, ನೀನು ನನ್ನ ಬೊಜ್ಬಾಯಿ ಡೆಂಚರ್ ಕಣ ಏನು ಹಾಕ್ಕೊಳ್ಳೋದು ಅಂತ. ಅದು ಯಾರು ನಿನ್ನೆ ಗೊತ್ತಾಯ್ತು ಇವ್ರಿಗೆ ಅದು ಡೆಂಚರು? ನನಗೆ ಗೊತ್ತಿರಲಿಲ್ಲ. ಸೆಟ್ಟು ಆಮೇಲೆ ಕೇಳಿದೆ, ಏನು ಸರ್ ಇದು ಗೊತ್ತಾಗಲ್ಲವಲ್ಲ ಅಂದರೆ, ಯು ನೋ ವಾಟ್ ಈಸ್ ಸೈಡ್, ದಿಸ್ ಈಸ್ ಎ ವರ್ಕ್ ಆಫ್ ಡೆಂಟಿಸ್ಟ್ರಿ ಆ್ಯಂಡ್ ಆರ್ಟಿಸ್ಟ್ರಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ನಾನು ಹೇಳಿದೆ, 10 ಡೇಸ್ ಐ ಹ್ಯಾವ್ ಸ್ಯಾಟ್ ವಿತ್ ದ ಡೆಂಟಿಸ್ಟ್ ವಿತ್ ಎನ್ ಇಂಪ್ರಿಂಟ್ ಆ್ಯಂಡ್ ಅ ಫೋಟೋಗ್ರಾಫ್ ಆಫ್ ಮೈ ಟೀತ್, ಇದೇ ಥರ ಮಾಡಬೇಕು, ಇಷ್ಟಿಷ್ಟೇ ಗ್ಯಾಪ್ ಇರಬೇಕು ಅಂತ ಮಾಡಿಸ್ಕೊಂಡ್ಬಂದಿದ್ದೆ. ಕಸ್ಟಮೈಸ್ಡು ಪ್ರೊಫೆಸರ್ ಸ್ವಾಮಿ, ಮ್ಯಾಚಿಂಗ್ ಈಸ್ ಒರಿಜಿನಲ್ ಟೀತ್. ಅವೆಲ್ಲ ಮರೆಯೋ ಹಾಗೆ ಇಲ್ಲ ಸರ್, ಈ ಥರ ಅದು ಎಲ್ಲ ಸ್ಪಾಂಟೇನಿಯಸ್ ಆಗಿ ಮಾಡ್ತಿದ್ದ. ಅದಾದ ನಂತರ ಏನಾಯಿತು, ಇವ್ರಿಗೂ ನಾವೆಲ್ಲ 3 ತಿಂಗಳಾಯಿತು ಇವ್ರು ಹೋಗ್ತಾರೆ ಅಂತ ಕಾಯ್ತಿದ್ವಿ. ಎಕ್ಸ್ಟೆನ್ಷನ್ ಬಂತು, ಅಫ್ಕೋರ್ಸ್ ಅಷ್ಟೊತ್ತಿಗೆ ಸ್ವಲ್ಪ ಸಂಪರ್ಕ ಬೆಳೆದಿತ್ತು. ನಾವೆಲ್ಲ ಭಾಳ ಖುಷಿಯಾಗ್ಬಿಟ್ವಿ, ಇರ್ತಾರಲ್ಲ ಇವ್ರ ಜೊತೆ ನಮ್ಮ ಸಂಪರ್ಕ ಇದೆಯಲ್ಲ, ನಾವು ತುಂಬ ಕಲಿಯೋದಿದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಸಂಶೋಧನೆ ಏನು ಅನ್ನೋದು ನಾನು ಪ್ರೊಫೆಸರ್ ಸ್ವಾಮಿ ಜೊತೆನೇ ಕಲ್ತಿದ್ದು. ಅದ್ರವರೆಗೂ ಏನೋ ಮಾಡ್ಕೊಂಡು ಹೋಗ್ತಿದ್ವಿ, ಇವತ್ತು ಇದು ಮಾಡೋದು, ಇವತ್ತು ಅದು ಮಾಡೋದು, ನಾಳೆ ಇದು ಮಾಡೋದು. ಪಿ ಎಚ್ ಡಿ ಅಲ್ಲ, ಪಿ ಎಚ್ ಡಿ ಮೊದಲು ಇದು, ಇವರು ಮುಗಿಸಿದ್ರು, ನಾವೆಲ್ಲ ಮುಗಿಸಿದ್ರಲ್ಲ. ಸರಿ, ಆಮೇಲೆ ದಿನ ಬೆಳಗ್ಗೆ 7:00 ಎಂಟು ಮನೆಗೆ ಹೋಗ್ತಾಯಿದ್ದೆ. ನನ್ನ ಹತ್ರ ಅವಾಗ ಒಂದು ಬಜಾಜ್ ಚೇತಕ್ ಸ್ಕೂಟ್ರ್ ಇತ್ತು. ಸರಿ, ಭಾಮನಾಯ್ಕರ ಹತ್ರ ಹೋದಾಗ ಅವ್ರನ್ನ ಕೇಳಿದ್ರು, ನೀವು ಹೇಗೆ ಬರ್ತೀರಾ ಸ್ವಾಮಿ ಅಲ್ಲಿಂದ, ದಿನಾಗಲೂ ಹೇಗೆ ಬರ್ತೀರಾ, ನಡ್ಕೊಂಡು ಬರ್ತೀರಾ ಗೆಸ್ಟ್ ಹೌಸಿಂದ ಅಥವಾ ಅಲ್ಲಿಂದ ಅಂತೆಲ್ಲ ಕೇಳಿದ್ರು. ಐ ಓನ್ ಎ ಫ್ಲೀಟ್ ಆಫ್ ಸ್ಕೂಟರ್ಸ್ ಅಂತ ಹೇಳಿದ್ರು. ವರ್ಬೈಟಿಂಗ್ ಐ ಆಮ್ ಕೋಟಿಂಗ್ ಪ್ರೊಫೆಸರ್ ಸ್ವಾಮಿ. ನಾಗೇಂದ್ರ ಅವ್ರ ಸ್ಕೂಟ್ರ್ ಇತ್ತು, ಶಿವಮೂರ್ತಿ ಅವ್ರ ಸ್ಕೂಟ್ರ್ ಇತ್ತು, ನನ್ನ ಸ್ಕೂಟ್ರ್ ಇತ್ತು, ಅರ್ಸು ಪ್ರೊಫೆಸರ್ ಎಸ್ ಎಲ್ ರಾಮಸ್ವಾಮಿ ಅಂತ ಒಬ್ರು ಇದ್ರು, ಆಮೇಲೆ ಅರ್ಸು 5 ಸ್ಕೂಟ್ರ್ ಇತ್ತು, ಕಾರಂತರು ಆನಂದ್ ಕಾರಂತರು. ಸೊ ಯಾವಾಗ ಬೇಕಾದರೂ ನನಗೆ ಇದು ಸಿಕ್ಕುತ್ತೆ, ನನಗೆ ಆಟೋನೂ ಬೇಡ, ಟ್ಯಾಕ್ಸಿನೂ ಬೇಡ, ಏನೂ ಬೇಡ. ಆ್ಯಂಡ್ ಗಿವನ್ ಹಿ ಸಿಂಪ್ಲಿಸಿಟಿ, ಅವ್ರಿಗೇನು ಹಿಂದ್ಗಡೆ ಕೂತ್ಕೊಳ್ಳೋ ಏನು ಸಂಕೋಚ ಪಂಚ ಆ ಪ್ರಶ್ನೆನೇ ಇಲ್ಲ. ಸೊ 7:00 ಮನೆಗೆ ಹೋಗ್ತಿದ್ದೆ, ರೆಡಿ ಆಗ್ತಾಯಿದ್ರು. 8 ಗಂಟೆಗೆ ಲ್ಯಾಬು, 7:30-8. ಅವರು ದಿನಚರಿ ಏನು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಡೋರು. ಇದು ನನಗೆ ಆಮೇಲೆ ಅನ್ನಿಸ್ತು, ಇವತ್ತು ನಾನು ಇಷ್ಟು ಮಾಡಬೇಕು, ಸ್ಟಾರ್ಟಿಂಗ್ ಇಷ್ಟು ಎಂಡಿಂಗ್ ಇಷ್ಟು, ಅಷ್ಟು ಮಾಡಿ ಹೋಗಲೇಬೇಕು ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಪ್ರತಿದಿನ ಅದೊಂದು ಡೈಲಿ ಕ್ಯಾಲೆಂಡರ್ ಮಾಡ್ಕೊಂಡು ಬರೋರು. ಇದು ನನಗೆ ಬಿಗಿನಿಂಗಲ್ಲಿ ಗೊತ್ತಾಗಲಿಲ್ಲ, ಯಾಕೆಂದ್ರೆ ನನಗೆ ಟಾರ್ಗೆಟೆಡ್ ಕೊಡೋ ಕೆಲಸ ಕೊಡೋರು, ನೀನು ಇದಿಷ್ಟು ಮಾಡಬೇಕು ಇವತ್ತು, ಅದಷ್ಟು ಮಾಡಬೇಕು ಅಂತ. ಸೊ ಇವ್ರು ನನಗೆ ಹೇಳ್ತಾ ಇದ್ದಾರೆ ಅನ್ನೋ ಅಂತ ಅಂದ್ಕೊಂಡೆ. ಅದು ಆ್ಯಕ್ಚುಲಿ ಅವರೇ ಪ್ಲ್ಯಾನ್ ಮಾಡ್ಕೊಂಡು ಅವರು ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬರೋರು, ಆ ಥರ ವ್ಯಕ್ತಿತ್ವ ಅವ್ರದ್ದು.
ಆಮೇಲೆ ಸ್ವಾಮಿಯವರು ಮೈಸೂರಿಗೆ ಬಂದಿದ್ದಾರೆ, ನಮ್ಮ ಲ್ಯಾಬಲ್ಲಿ ಇದ್ದಾರೆ ಅಂದರೆ ನೀವು ಗ್ರಹಿಸ್ಬೋದು ಎಷ್ಟು ಥರ ಜನರು ಇಲ್ಲಿ ಬರ್ಬೋದು ಅಂತ. ಅದೆಲ್ಲ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸು, ಅವ್ರು ಹೇಳಬಿಡೋರು, ಅವರು ಬರ್ಮಾಡ್ಕೊಳ್ಳೋರು, ಆದರೆ ಅವ್ರ ಕೆಲಸದಲ್ಲಿ ಯಾರು ಕೆಲಸ ಮಾಡ್ತಿದ್ದಾಗ ಯಾರೂ ಅವ್ರಿಗೆ ಅಡಚಣೆ ಆಗಬಾರ್ದು. ಪಾಪ ಅವ್ರಿಗೆಲ್ಲ ಹೇಳ್ಬಿಡೋರು 3:30-4 ಬನ್ನಿ ಮಾತಾಡೋಣ ಅಂತ ಎಲ್ಲ. ಸಂಜೆ ಹೊತ್ತು ಏನಾಗ್ತಾಯಿತ್ತು, ಒಂದಿನ ಹೀಗೆ ಮೊದಲನೇ ತಿಂಗಳು ಒಂದು 3 ವಾರ ಆಗಿತ್ತು ಏನೋ, ನಿಮ್ಮ ಮನೆಗೆ ಹೋಗೋಣ, ನಮ್ಮ ತಂದೆ ಇಲ್ಲಿ ಪ್ರೊಫೆಸರ್ ವೆಂಕಟರತ್ನಂ ಅಂತ ಹಿಸ್ಟ್ರಿ ಪ್ರೊಫೆಸರ್ ಯೂನಿವರ್ಸಿಟಿಯಲ್ಲಿ, ನಿಮ್ಮ ತಂದೆ ಜೊತೆ ಮಾತಾಡಬೇಕು ನಾನು, ಹೋಗೋಣ ಅಂತಂದು. ಅಷ್ಟೊತ್ತಿಗಾಗಲೇ ಇವ್ರ ಬಗ್ಗೆ ನಾವು ಸಾಕಷ್ಟು ಅರ್ತಿತ್ತು. ನಾನು ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಡೇಂಜರ್ ಅವೈಟ್ಸ್ ಯು, ಈಸ್ ಕಮಿಂಗ್ ಟುಡೇ ಅಂತಂದೆ, ಹುಷಾರಾಗಿರಿ ಅಂತ. ಸರಿ, ಸಂಜೆ ಹೋದ್ವಿ ಮನೆಗೆ. ಮಿಸ್ಸಸ್ಸು ಬಂದರು, ವಸಂತ ಅವರು ಬಂದಿದ್ದರು, ಅನ್ನಪೂರ್ಣನೂ ಇದ್ರು ಅಂತ ಕಾಣುತ್ತೆ ಫಸ್ಟ್ ಟ್ರಿಪ್ಪಲ್ಲಿ. ಮನೆಗೆ ಹೋದ್ವಿ, ನಮ್ಮ ತಂದೆ ಪರಿಚಯ ಮಾಡಿಕೊಟ್ಟೆ. ಅವ್ರು ನಮ್ಮ ತಂದೆ ವಿಜಯನಗರ ಎಂಪೈರ್ ಬಗ್ಗೆ ಒಂದು ಥೀಸಿಸ್ ಬರೆದಿದ್ದರು, ಅದರಲ್ಲೇ ಅವ್ರ PhD ಕೂಡ. ಇವರು ಗೊತ್ತಿಲ್ಲದೇ ಇರೋ ವಿಷಯವೇ ಇಲ್ವಲ್ಲ, ಇವರು ಬಾಟ್ನಿ ಬ್ರಹ್ಮ ಅಂದರು, ಅವ್ರು ನಿಜವಾದ ಬ್ರಹ್ಮ ಅಂತ ಅನಿಸ್ತಾರೆ. ಸರಿ, ಮಾತಾಯಿತು, ಒಂದು ಗಂಟೆ ಆಯಿತು, 1.5 ಗಂಟೆ ಆಯಿತು, ಸಂಜೆ 6:30 ಶುರುವಾಗಿದ್ದು 8:00-8:30 ವಿಜಯನಗರ ಎಂಪೈರ. ಸರಿ, ಆಮೇಲೆ ನಮ್ಮ ತಾಯಿ ಊಟಕ್ಕೆ ಊಟ ಮಾಡೋಣ, ಊಟ ರೆಡಿ ಅಂತ ಎಲ್ಲ ಮಾಡಿದ್ರು. ವಾಪಸ್ಸು ಗೆಸ್ಟ್ ಹೌಸಿಗೆ ಬಿಟ್ಟಮೇಲೆ ನಮ್ಮ ತಂದೆ ಹೇಳಿದ್ರು, ಐ ಥಿಂಕ್ ದಿಸ್ ಮ್ಯಾನ್ ನೋಸ್ ಮೋರ್ ಅಬೌಟ್ ವಿಜಯನಗರ ಎಂಪೈರ್ ದನ್ ಮೀ ಅಂತ. ದಿಸ್ ಇಸ್ ಮೈ ಫಾದರ್ಸ್ ಡೈಲಾಗ್. PhD ಅಬೌಟ್ ವಿಜಯನ. ಸೊ ಅಲ್ಲಿಂದ ನಮ್ಮ ಮನೆ ಸಂಪರ್ಕಗಳು ಹೆಚ್ಚಾಯಿತು. ಸೊ ಬಂದು ಹೋಗೋದು ದಿನ ಆಗಲೂ, ವಾರಕ್ಕೊಂದು 2-3 ದಿನ ನಮ್ಮ ಮನೆಗೆ ಬಂದ್ಬಿಡೋರು, ಅವ್ರು ಅಷ್ಟು ಫ್ರೀ ಆಗಿಬಿಟ್ಟಿದ್ರು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಲಾ ಮಾಧ್ಯಮ YouTube ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಥ್ಯಾಂಕ್ಸ್.